ಈಗ ಬಂದ್ರ? ಹಾ ಈಗ ಬಂದ್ಯ ರೀ. ಇವತ್ತ ನಮ್ ತಂಗಿಗೆ ಬಂಗಾರ ತರಕ್ ಹೋಗ್ತೀನಿ, ನಾಳೆ ಅಕ್ಕಿನ ಮದ್ವೆ ಐತಲ್ರಿ ಅದಕ್ಕೆ ರೀ. ನೀ ಬೇಡ, ನಾನೇ ತಗೊಂಬರ್ತೀನಿ ಬಂಗಾರ. ಬೇಡ ರೀ, ಹೆಂಗಾದ್ರೂ ಬಸ್ ಫ್ರೀ ಮಾಡಿದಾರೆ ಹೆಣ್ಮಕ್ಳಿಗೆ, ನಾನೇ ಹೋಗ್ತೀನಿ ಅಲ್ರಿ. ಏ ಸುಮ್ಕುಂದ್ರ ನಾನೇ ಹೋಗ್ತೀನಿ ಅಂತ ಹೇಳಕತ್ತಿನಿಲ್ಲ ರೀ. ನಿಮಗ ಬಂಗಾರದೊಳಗೆ ಏನು ಸಿಗಲ್ರಿ, ಬಸ್ ಬಸ್ ಚಾರ್ಜು ವೇಸ್ಟ್ ಆಗತ್ತೆ ರೀ, ಅದಕ್ಕೆ ನಾನು ಹೋಗ್ತೀನಿ ರೀ. ಏ ಸುಮ್ಮನೆ ನಿನ್ ಹೇಳಕತ್ತಿನಿಲ್ಲ, ನಾ ಹೋಗ್ತೀನಿ ಅಂತ ಹೇಳಿ ಮತ್ ನಾಟಕ ಹಚ್ಚಿ ನೀವು ಇದು ಹೋಗ್ತೀನಿ ಹೋಗ್ತೀನಿ ಅಂತ ಹೇಳಿ ನಾ ಹೋಗ್ತೀನಿ. ಬಸ್ ಚಾರ್ಜ್ ಬೆಕ್ಕ ಬಾಟ ಆಗ್ಯದು, ಸುಮ್ಮನೆ ಬೀಳಿ. ಏ ಕೊಕ್ಕ, ನನಗ ಬಂಗಾರ ತರ ಕೊಲ್ಲೈತಿ. ಅಯ್ಯವ್ವ, ಆ ಹುಡುಗರು ಅವನ ಮ್ಯಾಗ ದೇವ್ ಬಂದೈತೆ ಅಂತ ನೋಡ್ಕೊಂಬರೋ ಬಾರ ಸುಮ್ಳಿ. ಏವ್ ಅಲ್ಲವ ನಂಗ ಅಂಜಿಕ್ ಬರತಿ, ನಂಗ್ ಜಾಕ ಪೂಜಾರ ಕೊಲಾಗತ್ತ ಆಯ್ತು ಮೈ ಮರ್ತಿಗೆ ಮತ್ತು ಜಾಕ. ಗುಂಡ್ಯ, ನೀ ಮದಿವೆ ಆದ್ರೆ ಎಂತ ಹುಡುಗಿ ಮದಿವೆ ಹಾಕಿಲ್ಲೇನೆ? ಲೇಡಿ ಡಾಕ್ಟರ್ ಗೆ ಯಾಕೆ ಮದಿವೆ ಹಾಕಿಲ್ಲೇನೆ? ಅರೆ ಸಿಮಕ್ಕ, ಕ್ಯಾಚ್ ವಾತೆ ಬೆತ್ತು ಎಲ್ಲ ಬಾಡ ನಮ್ಮಗನೇ. ಶಿಷ್ಯ ಇವನಿ ಅಲ್ವೇನು ನಮ್ ಕಲ್ಲವನ ಮಗಳಿಗೆ ಲೈನ್ ಹೊಡೆಯವನು? ಹೌದಾ, ಇವನಿಯಣ್ಣ. ಇವನಿಗೆ ಏನ್ ಶಿಕ್ಷೆ ಕೊಡೋಣ ನೀನೇ ಹೇಳು ಅಣ್ಣ. ಅವ್ನು ಹೇಳ್ತೀನಿ, ಅವ್ನ ಮುಖ ಕೂದ್ಬಿಡು ಅಣ್ಣ. ಹಾ, ನಾನು ಈ ಸತ್ಯ ಅವ್ನು ಹೇಳ್ತಿಂದು ಓಸಡಿಕೆ ಹೇಳ್ತಿನ್ಬೇಕ. ಜೀವನದಾಗಂತ ಯಾರಿಗೂ ಒಳ್ಳೆ ಹೆಂಡತಿ ಸಿಗಲ್ಲ, ಸಿಕ್ಕದ್ ನಾವ್ ಹೊಡೆದು ಬಡ್ದು ನಾವ ಸರಿ ಮಾಡ್ಕೋಬೇಕು. ಈ ಹೆಣ್ಮಕ್ಳಿಗೆ ಮದುವೆ ಆಗಿತ್ತು ಅಂತಂದು ಅವ್ರ ತಾಳೆ ನೋಡಿದ್ರ ಗೊತ್ತಾಗತ್ತ, ಗಂಡ್ಮಕ್ಳದ್ ಏನ್ ನೋಡಿದ್ರ ಗೊತ್ತಾಗತ್ತ. ಫ್ರೆಂಡ್ಸ್, ಆತ್ಮ ಅಂತೇಳಿ ನಮ್ ದೋಸ್ತ ಇದ್ದ, ಅವನಿಗೆ ಶಾಂತಿ ಜೊತೆ ಮದುವೆ ಆಯ್ತು. ಆತ್ಮಕ್ಕೆ ಶಾಂತಿ ಸಿಕ್ತು ಅಂತ ಅನ್ಬೋದೇನ್ರಿ ನಾವು? ಸುಮ್ಮನೆ ತಮಾಷೆಗೆ. ನಮಸ್ಕಾರ ರೀ, ಇಲ್ಲಿ ನೋಡ್ರಿ 2013 ಇದಕ್ಕೆ ಉಲ್ಟಾ ಬರೆಯೋದು 3102. ಇದ್ರೊಳಗೆ 3102 ಒಳಗೆ ಜೀರೋ ತೆಗೆದುಬಿಡೋದು, ಜೀರೋ ತೆಗೆದು ಬಳಕ ಉಳಿತಷ್ಟು 312. ಇದಕ್ಕೆ 312 ಕೂಡಿಸೋದು ಎಷ್ಟಾಯಿತು? 3416. ಆರು ಬಂತು. ಇವೆಲ್ಲ ಸೇರಿ ಏನು ಮಾಡೋದಿಲ್ಲ, ಸುಮ್ಮ ಖಾಲಿ ಕುಂತಿದ್ದ, ನಿಮಗೊಂದು ಸ್ವಲ್ಪ ತಲೆ ಹುಳ ಬಿಡಬೇಕಂತೇಳಿ ಮಾಡಿದೆ. ಧನ್ಯವಾದಗಳು. ನಿಮ್ಗೆ ಯಾವ ಭಾಷೆ ಸಿನಿಮಾ ಅಂದ್ರೆ ಬಹಳ ಇಷ್ಟ? ಇಂಗ್ಲಿಷ್. ನಿಮ್ಗೆ ಇಂಗ್ಲಿಷ್ ಬರ್ತಾ? ಇಲ್ಲ, ಬರಲ್ಲ. ಮತ್ತೆ ಇಂಗ್ಲಿಷ್ ಬರಲಿಲ್ಲ ಅಂದ್ರೆ ಹೇಗ್ ನೋಡ್ತೀರಾ? ಮ್ಯೂಟ್ ಮಾಡ್ಕೊಂಡು. ಏ ಮಾಮಾ, ಆಮ್ಲೆಟ್ ಮಾಡಕ್ ತತ್ತದಾಲಿ ತೆವಿನೇ ಇಲ್ಲ. ಏ ಮಾಮಾ, ಎದಕ್ ಅನ್ಸ್ತಿ ಲೈಟ್ ನಾ ತವ. ಈಗ ಬಂದ್ರ? ಹಾ ಈಗ ಬಂದ್ಯ ರೀ. ಇವತ್ತ ನಮ್ ತಂಗಿಗೆ ಬಂಗಾರ ತರಕ್ ಹೋಗ್ತೀನಿ, ನಾಳೆ ಅಕ್ಕಿನ ಮದ್ವೆ ಐತಲ್ರಿ ಅದಕ್ಕೆ ರೀ. ನೀ ಬೇಡ, ನಾನೇ ತಗೊಂಬರ್ತೀನಿ ಬಂಗಾರ. ಬೇಡ ರೀ, ಹೆಂಗಾದ್ರು ಬಸ್ ಫ್ರೀ ಮಾಡಿದಾರೆ ಹೆಣ್ಮಕ್ಳಿಗೆ, ನಾನೇ ಹೋಗ್ತೀನಿ ಅಲ್ರಿ. ಏ ಸುಮ್ಕುಂದ್ರ ನಾನೇ ಹೋಗ್ತೀನಿ ಅಂತ ಹೇಳಕತ್ತಿನಿಲ್ಲ ರೀ. ನಿಮಗ ಬಂಗಾರದೊಳಗೆ ಏನು ಸಿಗಲ್ರಿ, ಬಸ್ ಬಸ್ ಚಾರ್ಜು ವೇಸ್ಟ್ ಆಗತ್ತೆ ರೀ, ಅದಕ್ಕೆ ನಾನು ಹೋಗ್ತೀನಿ ರೀ. ಏ ಸುಮ್ಮನೆ ನಿನ್ ಹೇಳಕತ್ತಿನಿಲ್ಲ, ನಾ ಹೋಗ್ತೀನಿ ಅಂತ ಹೇಳಿ ಮತ್ ನಾಟಕ ಹಚ್ಚಿ ನೀವು ಇದು ಹೋಗ್ತೀನಿ ಹೋಗ್ತೀನಿ ಅಂತ ಹೇಳಿ ನಾ ಹೋಗ್ತೀನಿ. ಬಸ್ ಚಾರ್ಜ್ ಬೆಕ್ಕ ಬಾಟ ಆಗ್ಯದು, ಸುಮ್ಮನೆ ಬೀಳಿ. ಏ ಕೊಕ್ಕ, ನನಗ ಬಂಗಾರ ತರ ಕೊಲ್ಲೈತಿ.
ಅಯ್ಯವ್ವ ಆ ಹುಡುಗರು ಅವನ ಮ್ಯಾಗ ದೇವ್ ಬಂದೈತೆ ಅಂತ ನೋಡ್ಕೊಂಡ್ ಬರ ಸುಮ್ಳಿ. ಏ ವಾ ನಾ ವಲ್ಲವ ನಾ ಅಂಜಿಗ್ ಬರತಿ ಮಗ ಜಾಕೋ ಪೂಜರ ಕುಲಾಗತ್ತೋ ಆಯ್ತೋ ಮೈ ಮರ್ತಿಗೆ ಮತ್ತು ಜಾಕ ಇಲ್ಲಿಗೆ ನಿಲ್ಸೋಣ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಮತ್ತಷ್ಟು ವಿಡಿಯೋಗಳನ್ನ ನೋಡಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.